ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ಮೇನೋಡೋಣ। सरकार संधान वेतन हेच्चल भरोसे हिन्दली सरकारी नौकरर मुश्कर बुधवार आरंभगोंड केलवे गंटे सुखांत्य कंडिदे। सरकार भरोसे यार संबल एष्टु हेच्चागलिदे एंब लेक्काचारद कुरित वरदी इंदिन विजयवाणी मुखपुटदल्लिदे। कोरिके मेरेगे पति पत्नी अंतर्जिल्ला वर्गावणेगे अवकाश सिक्क ಕುಶಿಯಲ್ಲಿದ್ದ ಸಬ್ ಇನ್ಸ್ಪೆಕ್ಟರ್ ಹಾಗೂ ಕಾನ್ಸ್ಟೇಬಲ್ ಗಳಿಗೆ ಮತ್ತೆ ನಿರಾಸೆಯಾಗಿದೆ। ಪ್ರೊಬೇಷನರಿ ಅವಧಿ ಮುಗಿಸುವ ಜೊತೆಗೆ ಒಂದೇ ಸ್ಥಳದಲ್ಲಿ 7 ವರ್ಷ ಸೇವಾವಧಿ ಪೂರೈಸಬೇಕು ಎಂದು ಪೊಲೀಸ್ ಇಲಾಖೆ ಬುಧವಾರ ಹೊರಡಿಸಿರುವ ಆದೇಶದ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ। ಏನಿದು ನಿಯಮ, ಇದರಿಂದ ತೊಂದರೆ ಏನು? ವರದಿಗೆ ಇಂದಿನ ಸಂಚಿಕೆಯ ಮುಖಪುಟ ಓದಿ। ದೇಶದಲ್ಲಿ ಸಂಸ್ಕೃತ ಮಾತನಾಡುವ ಏಕೈಕ ಗ್ರಾಮವೆಂಬ ಹೆಗ್ಗಳಿಕೆ ಶಿವಮೊಗ್ಗ ತಾಲೂಕಿನ ಮತ್ತೂರು ಗ್ರಾಮದ್ದು। ಇಲ್ಲಿನ ರೈಲ್ವೆ ನಿಲ್ದಾಣದ ನಾಮಫಲಕದಲ್ಲಿ ತ್ರಿಭಾಷಾ ಅಂದ್ರೆ ಕನ್ನಡ, ಇಂಗ್ಲಿಷ್, ಹಿಂದಿ ಜೊತೆಗೆ ಸಂಸ್ಕೃತವನ್ನು ಸೇರಿಸಲಾಗಿದ್ದು ಈ ಮೂಲಕ ಸಂಸ್ಕೃತ ಗ್ರಾಮಕ್ಕೆ ನೈರುತ್ಯ ರೈಲ್ವೆ ವಿಶೇಷ ಗೌರವ ಸಲ್ಲಿಸಿದೆ। ಏನಿದು ಸಂಸ್ಕೃತ ಗ್ರಾಮ, ಯಾಕೆ ಗೌರವ, ಈ ಕುರಿತ ಕುತೂಹಲಕಾರಿ ವರದಿ ಇಂದಿನ ಮುಖಪುಟದಲ್ಲಿದೆ। ಇಂಜಿನಿಯರಿಂಗ್ ಸೇರಿ ವಿವಿಧ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವ KCET ಗೆ ಇಂದು ನೋಂದಣಿ ಆರಂಭವಾಗ್ತಾ ಇದೆ। ಇದೇ ಮೊದಲ ಬಾರಿಗೆ ಆನ್ಲೈನ್ ಟ್ರ್ಯಾಕಿಂಗ್ ವ್ಯವಸ್ಥೆ ಪರಿಚಯಿಸ್ತಾ ಇದೆ। ವಿವರ ಸಮಸ್ತ ಕರ್ನಾಟಕ ಪುಟದಲ್ಲಿದೆ। ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ಅಂತಿಮ ಪಟ್ಟಿ ಕಗ್ಗಂಟಾಗಿದೆ। ಡಿಸೆಂಬರ್ ನಿಂದಲೂ ಅಂತಿಮ ಪಟ್ಟಿ ಶೀಘ್ರ ಬಿಡುಗಡೆಗೊಳಿಸುವುದಾಗಿ ಹೇಳುತ್ತಲೇ ಬಂದಿರೋ ಕಾಂಗ್ರೆಸ್ ಇದೀಗ ಮತ್ತೊಂದು ಗಡುವು ಹಾಕಿಕೊಂಡಿದೆ। ಕಾಂಗ್ರೆಸ್ ಪಾಳೆಯದ ರಾಜಕೀಯ ಚಿತ್ರಣ ನೀಡುವ ವರದಿ ಸಮಸ್ತ ಕರ್ನಾಟಕ ಪುಟದಲ್ಲಿದೆ। ಮುಂಬರುವ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಜ್ಯೋತಿಷಿಗಳಿಗೂ ಭರ್ಜರಿ ಬೇಡಿಕೆ ಬಂದಿದೆ। ರಾಜಕೀಯ ನಾಯಕರು ಚುನಾವಣೆಯಲ್ಲಿ ಗೆಲ್ಲಲು ಜ್ಯೋತಿಷಿಗಳ ಮೊರೆ ಹೋಗುತ್ತಿದ್ದಾರೆ। ಜೊತೆಗೆ ಬಗೆಬಗೆಯ ಪೂಜೆ, ಹೋಮ, ಹವನ, ಬರಾಟಿಯೂ ಜೋರಾಗಿದೆ। ಟಿಕೆಟ್ ಆಕಾಂಕ್ಷಿಗಳ ಟೆಂಪಲ್ ರನ್ ಅಂತೂ ಇತ್ತೀಚೆಗೆ ಸರ್ವೇ ಸಾಮಾನ್ಯವಾಗಿದೆ। ಪೂರ್ಣ ವರದಿಗೆ ಇಂದಿನ ವಿಜಯವಾಣಿ ಓದಿ। ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಮಂಗಳವಾರ 4 ವಿಭಿನ್ನ ಪ್ರಕರಣಗಳಲ್ಲಿ ನ್ಯಾಯಾಲಯಕ್ಕೆ ಹಾಜರಾಗಬೇಕಿತ್ತು। ಈ ಪೈಕಿ 3 ಪ್ರಕರಣಗಳಲ್ಲಿ ಮಧ್ಯಂತರ ಜಾಮೀನು ದೊರೆತಿದೆ। ದೋಷ ಖಾನ ಪ್ರಕರಣದಲ್ಲಿ ಅವರ ವಿರುದ್ಧ ಜಾಮೀನು ರಹಿತ ಬಂಧನ ವಾರೆಂಟ್ ಹೊರಡಿಸಲಾಗಿದೆ। ಇಮ್ರಾನ್ ಖಾನ್ ಮೇಲಿನ ಪ್ರಕರಣ ಮತ್ತು ಅಲ್ಲಿನ ರಾಜಕೀಯ ಕುರಿತ ವರದಿ ಚಿಂತನ ಪುಟದಲ್ಲಿದೆ। ಕಳೆದ ಕೆಲವು ತಿಂಗಳಿನಿಂದ ನಟಿ ಸಮಂತಾ ಮೈಯೋಸಿಟಿಸ್ ಚಿಕಿತ್ಸೆ ಪಡೆಯುತ್ತಿದ್ದಾರೆ। ಅನಾರೋಗ್ಯದ ನಡುವೆಯೂ ಯಶೋದ, ಶಕುಂತಲಂ ಚಿತ್ರಗಳ ಪ್ರಚಾರದಲ್ಲಿ ಭಾಗಿಯಾಗಿದ್ದ ಅವರು ಇತ್ತೀಚೆಗಷ್ಟೇ ಸಿಟಡೆಲ್ ವೆಬ್ ಸರಣಿಯ ಚಿತ್ರೀಕರಣದಲ್ಲೂ ಪಾಲ್ಗೊಂಡಿದ್ದಾರೆ। ಆದರೆ ಶೂಟಿಂಗ್ ನಲ್ಲಿ ಪಾಲ್ಗೊಂಡಿದ್ದ ಸಮಂತಾ ಫೈಟ್ ಮಾಡುವಾಗ ಗಾಯಗೊಂಡಿದ್ದಾರೆ। ವಿವರವಾದ ವರದಿ ಉಲ್ಲಾಸ ಪುಟದಲ್ಲಿದೆ। ನಸೀ ಸ್ವಾತಂತ್ರ್ಯ ಮಹರ್ಷಿ ಎಂದರೆ ಮೇಲ್ನೋಟಕ್ಕೆ ಒಂದರ್ಥ, ಗಂಡರು ಕೂಡ ಅದರ ನೈಜ ಅರ್ಥ ಬೇರೆಯೇ ಇದೆ। ಸ್ವಾತಂತ್ರ್ಯ ಎಂದರೆ ಒಂದು ರೀತಿ ಒಬ್ಬಂಟಿ ಅಂತಲೂ ಅರ್ಥ। ಹಾಗಾಗಿ ಮಗಳು, ಹೆಂಡತಿ, ತಾಯಿಯನ್ನ ಯಾವುದೇ ಅನುಮಾನ, ಕಿರುಕುಳ, ಹಿಂಸೆ, ಅತ್ಯಾಚಾರ ಮುಂತಾದವುಗಳಿಂದ ರಕ್ಷಿಸಬೇಕೆಂದು ಅದರ ಗೂಢಾರ್ಥ। ಈ ಲೇಖನ ಓದಲು ಸಂಸ್ಕೃತಿ ಪುರೋಣಿ ನೋಡಿ। ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ವಾರ ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ। ನಮಸ್ಕಾರ, ನಮಸ್ಕಾರ, ನಮಸ್ಕಾರ। ಯಾರು ಸಿಎಂ ಅಂತ ಗೊತ್ತಾ? ನರೇಂದ್ರ ಮೋದಿ ಸರ್। ಕಾಂಗ್ರೆಸ್ ಬಂದ್ರೆ ಯಾರು ಸಿಎಂ ಆಗ್ಬೇಕು? ನಾವು ಕುರುಬ್ರೆ ಅಲ್ವಾ, ನಾವು ಸಿದ್ದರಾಮಯ್ಯ ಪರಾನೆ। ಇದೆಲ್ಲ ಬೇಕಾ ನಮ್ಗೆ? ಎಷ್ಟು ಜನ ಮಕ್ಳು? ನನ್ಗೆ ಅಷ್ಟೇನು ವಯಸ್ಸಾಗಿಲ್ಲ, ನಾನೇ ಹೇಳಿದೆ ಅಂತ। ಓಟು ಕೊಟ್ಟವರು ಯಾರು ಅಂತ ಅವರು ಕಷ್ಟ ಸುಖ ವಿಚಾರಿಸೋಲ್ಲ। ಎಲ್ಲರೂ ಅಷ್ಟೇ ಕಿಸ್ತಿರೋದು ಅಂತೀರಾ? ಉಪೇಂದ್ರ ಅಯ್ಯೋ, ಇವರ ಹೊಸ ಪ್ರಜೆ, ನಾನು ಅಂತ ಇಲ್ಲಿ ಬಂದ್ಬಿಟ್ಟಿದ್ದಾರೆ। 3 ಜನ ಹೆಣ್ಮಕ್ಳು, 12 ಇಯರ್ಸ್, 9 ಇಯರ್ಸ್ ಅಂಡ್ 3 ಇಯರ್ಸ್। 12, 9, ಓಕೆ, 3 ಇಯರ್ಸ್ ಯಾಕೆ? ಕೊರೋನಾ ಎಲೆಕ್ಷನ್ ಒಗ್ಗರಣೆ ಶನಿವಾರ ಸಂಜೆ 6:27 ಕ್ಕೆ।